ನಮಸ್ಕಾರ ಸ್ನೇಹಿತರೇ ಮೋಕ್ಷಪ್ರಾಪ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿರಿಯರೇ ವಯೋವೃದ್ಧರೇ ನಿವೃತ್ತ ಜೀವನ ನಡೆಸುತ್ತಿರುವವರೇ ವಿಶ್ರಾಂತಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿರುವವರೇ ಯಾರೇ ಇರಲಿ ಇಲ್ಲಿ ಬರೆದಿರುವ ವಿಷಯವನ್ನು ಅರ್ಥೈಸಿಕೊಳ್ಳುವುದರೊಂದಿಗೆ ಜೀವನ ಶೈಲಿಯ ಬದಲಾವಣೆ ಮಾಡಿಕೊಂಡು ಅನುಭವಿಸೋಣ ನೆಮ್ಮದಿಯ ಬದುಕು ನಡೆಸೋಣ ಸುಮಾರು 65 ರಿಂದ 70 ವಯಸ್ಸಿನ ವ್ಯಕ್ತಿಯೊಬ್ಬರು ಯಾಕೋ ಖಿನ್ನತೆಯಿಂದ ನರಳುತ್ತಿದ್ದರು ಅವರ ಮಡದಿ ಪತಿಯನ್ನು ಮನೋಚಿಕಿತ್ಸರ ಬಳಿಯಲ್ಲಿ ತೋರಿಸುವ ಸಲುವಾಗಿ ನಗರದ ಪ್ರಖ್ಯಾತ ಮನೋವೈದ್ಯರಲ್ಲಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಳು ವೈದ್ಯರಿಗೆ ಹೇಳಿದಳು ಡಾಕ್ಟರ್ ನನ್ನ ಹಸ್ಬೆಂಡ್ ತುಂಬಾ ಡಿಪ್ರೆಷನ್ಗೆ ಹೋಗಿಬಿಟ್ಟಿದ್ದಾರೆ ದಯವಿಟ್ಟು ಚೆಕಪ್ ಮಾಡಿ ನೋಡಿ ಡಾಕ್ಟರ್ ಮನೋವೈದ್ಯರು ಹೇಳಿದರು ಆಗಲಮ್ಮ ನೋಡ್ತೀನಿ ಇವರಿಗೆ ನಾನೊಂದಷ್ಟು ಪ್ರಶ್ನೆ ಕೇಳಬೇಕಾಗುತ್ತೆ ನೀವು ದಯವಿಟ್ಟು ಸ್ವಲ್ಪ ಹೊತ್ತು ಹೊರಗೆ ಕುಳಿತಿರಿ ಆಕೆ ಆಚೆ ಹೋಗಿ ಕುಳಿತಳು ಡಾಕ್ಟರ್ ವೃದ್ಧರಿಗೆ ಪ್ರಶ್ನೆ ಕೇಳುತ್ತಾ ಹೋದರು ವ್ಯಕ್ತಿ ಉತ್ತರಿಸುತ್ತಾ ಹೋದರು ಅವರ ಸಂಭಾಷಣೆ ಈ ರೀತಿ ಇತ್ತು ವೃದ್ಧರು ಹೇಳಿದರು ನನಗೆ ತುಂಬಾ ಚಿಂತೆಯಾಗಿದೆ ನಿಜವಾಗಿ ಹೇಳಬೇಕೆಂದರೆ ಚಿಂತೆ ಎಂಬ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದೇನೆ ಕುಟುಂಬ ಸಮಸ್ಯೆಗಳು ಕೆಲಸದೊತ್ತಡ ಗೆಳೆಯರ ಸಹವಾಸ ಮಕ್ಕಳ ವಿದ್ಯಾಭ್ಯಾಸ ಅವರ ಉದ್ಯೋಗಕ್ಕಾಗಿ ಪರದಾಟ ಮನೆಯ ಸಾಲ ವೆಹಿಕಲ್ ಲೋನ್ ಒಂದೇ ಎರಡೇ ಈ ಒತ್ತಡಗಳಿಂದಾಗಿ ಯಾವುದರಲ್ಲಿಯೂ ಆಸಕ್ತಿಯೇ ಇಲ್ಲ ಮುಂಚೆ ಯಾವು ಯಾವುದನ್ನು ಇಷ್ಟಪಡುತ್ತಿದ್ದೇನೋ ಈಗ ಅವೆಲ್ಲ ಆಕರ್ಷಣೆ ಕಳೆದುಕೊಂಡಿವೆ ಆದರೆ ಹೊರ ಜಗತ್ತು ನನ್ನನ್ನು ಬೇರೆಯೇ ತಿಳಿದಿದೆ ನನಗೆ ತಿಳಿದಿದೆ ನಾನೊಬ್ಬ ಎಲ್ಲವನ್ನು ಪಡೆದುಕೊಂಡು ಬಂದಿರುವ ಭಾಗ್ಯಶಾಲಿ ಆದರೆ ನನಗೆ ಗೊತ್ತು ನಾನು ಏನೂ ಅಲ್ಲ ಭಾಗ್ಯಶಾಲಿ ಹೋಗಲಿ ಸಾಧಾರಣ ಬಂದೂಕಿನ ಬುಲೆಟ್ ಸಹ ಅಲ್ಲ ಎಂದು ಇದರಿಂದಾಗಿಯೇ ನಾನು ತುಂಬ ಖಿನ್ನನಾಗಿದ್ದೇನೆ ಮನೋವೈದ್ಯರು ಒಂದು ನಿಮಿಷ ಏನೂ ಮಾತನಾಡದೆ ಶಾಂತವಾಗಿ ಕುಳಿತರು ನಂತರ ಕೇಳಿದರು ನೀವು ಯಾವ ಹೈಸ್ಕೂಲ್ನಲ್ಲಿ ಓದಿದ್ದು ವೃದ್ಧರು ಆ ಶಾಲೆಯ ಹೆಸರು ಹೇಳಿದರು ಡಾಕ್ಟರ್ ಮುಂದುವರೆಸಿದರು ದಯವಿಟ್ಟು ಈಗ ನೀವು ಆ ಶಾಲೆಗೆ ಹೋಗಿ ಹೋದ ನಂತರ ನಿಮ್ಮ ತರಗತಿಯ ಅಂದಿನ ಅಟೆಂಡೆನ್ಸ್ ರಿಜಿಸ್ಟರ್ ಸಿಗುವುದೋ ಕೇಳಿ ಸಿಕ್ಕಿದರೆ ನಿಮ್ಮ ಪುಣ್ಯ ರಿಜಿಸ್ಟರ್ ಸಿಕ್ಕಿದಲ್ಲಿ ನಿಮ್ಮ ಜೊತೆ ಓಡ್ತಿದ ಎಲ್ಲ ಸಹಪಾಠಿಗಳ ಹೆಸರುಗಳ ಮೇಲೆ ಕಣ್ಣು ಹಾಯಿಸುತ್ತಾ ಹೋಗಿ ಈಗ ಅವರುಗಳೆಲ್ಲ ಎಲ್ಲೆಲ್ಲಿದ್ದಾರೆ ಹೇಗಿದ್ದಾರೆ ಎಂಬ ಮಾಹಿತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಸಂಗ್ರಹಿಸುತ್ತಾ ಹೋಗಿ ಸಿಕ್ಕ ಮಾಹಿತಿಯನ್ನು ನೋಟ್ ಮಾಡಿಕೊಳ್ಳುತ್ತಾ ಹೋಗಿ ಒಂದು ತಿಂಗಳ ನಂತರ ನನ್ನನ್ನು ಇನ್ನೊಮ್ಮೆ ಭೇಟಿ ಮಾಡಿ ಡಾಕ್ಟರ್ ಸಲಹೆಯಂತೆ ವೃದ್ಧರು ತಮ್ಮ ಹಳೆಯ ಶಾಲೆಯನ್ನು ಹುಡುಕಿಕೊಂಡು ಹೋದರು ಅವರ ಅದೃಷ್ಟಕ್ಕೆ ಅವರು ಓದುತ್ತಿದ್ದಾಗಿನ ಅಂದಿನ ಅವರ ತರಗತಿಯ ಅಟೆಂಡೆನ್ಸ್ ರಿಜಿಸ್ಟರ್ ದೊರಕಿತು ವೃದ್ಧರು ಇಡೀ ಪುಸ್ತಕವನ್ನೇ ಕಾಪಿ ಮಾಡಿಕೊಂಡರು ಅವರ ತರಗತಿಯಲ್ಲಿ ಒಟ್ಟು 120 ವಿದ್ಯಾರ್ಥಿಗಳಿದ್ದರು ಹಗಲು ರಾತ್ರಿ ಕಷ್ಟಪಟ್ಟು ಅವರೆಲ್ಲರ ಈಗಿನ ಮಾಹಿತಿಯನ್ನು ಸಂಗ್ರಹಿಸಿದರು ತುಂಬಾನೇ ಕಷ್ಟಪಡಬೇಕಾಯಿತು ಎಷ್ಟೇ ಕಷ್ಟಪಟ್ಟರೂ 70 ರಿಂದ 80 ಹಳೆಯ ಗೆಳೆಯರ ಮಾಹಿತಿ ಮಾತ್ರ ಕಲೆ ಹಾಕಲು ಸಾಧ್ಯವಾಯಿತು ಒಂದು ತಿಂಗಳ ನಂತರ ಮಾಹಿತಿಯೊಂದಿಗೆ ಡಾಕ್ಟರನ್ನ ಭೇಟಿ ಮಾಡಿದರು ಆಶ್ಚರ್ಯವೇನೆಂದರೆ ಮಾಹಿತಿ ಹೀಗಿತ್ತು 20 ಮಂದಿ ಈಗಾಗಲೇ ಸತ್ತು ಹೋಗಿದ್ದರು 7 ಮಂದಿ ವಿಧವೆ ಅಥವಾ ವಿದುರರಾಗಿದ್ದರು 13 ಮಂದಿ ವಿವಾಹ ವಿಚ್ಛೇದನ ಪಡೆದಿದ್ದರು 10 ಮಂದಿ ಡ್ರಗ್ಗೆ ಅಡಿಕ್ಟ್ ಆಗಿದ್ದರು 5 ಮಂದಿ ದಟ್ಟ ದರಿದ್ರರಾಗಿದ್ದರು 6 ಮಂದಿ ಊಹಿಸಲಾಗದಷ್ಟು ಶ್ರೀಮಂತರಾಗಿದ್ದರು ಆದರೆ ಪಾಪ ಅವರಲ್ಲಿಯೂ ಕೆಲವರ ಸ್ಥಿತಿ ಹೇಗಿತ್ತೆಂದರೆ ಒಬ್ಬರಿಗೆ ಕ್ಯಾನ್ಸರ್ ಆಗಿತ್ತು ಒಬ್ಬರಿಗೆ ಪಾರ್ಶ್ವವಾಯು ಬಡದಿತ್ತು ಒಬ್ಬರಿಗೆ ಮಧುಮೇಹ ಒಬ್ಬರಿಗೆ ಅಸ್ತಮ ಇನ್ನೊಬ್ಬರಿಗೆ ಹೃದಯ ತೊಂದರೆ ಇನ್ನು ಕೆಲವರಿಗೆ ಮಂಡಿ ನೋವು ಸ್ಪೈನಲ್ ಕಾರ್ಡ್ ತೊಂದರೆ ಕೆಲವರ ಮಕ್ಕಳು ಬುದ್ಧಿಮಾಂದ್ಯರಾಗಿದ್ದರು ಕೆಲವರ ಮಕ್ಕಳು ಪೋಕರಿಗಳಾಗಿದ್ದರು ಒಬ್ಬಾತನ ಮಗ ಜೈಲಿನಲ್ಲಿದ್ದ ಇನ್ನೊಬ್ಬಾತನ ಮಗ 2 ಮದುವೆ ಮುರಿದುಕೊಂಡು 3ನೆಯದಕ್ಕೆ ಪ್ರಯತ್ನಿಸುತ್ತಿದ್ದ ಇಷ್ಟೆಲ್ಲ ಮಾಹಿತಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಮನೋವೈದ್ಯರು ವೃದ್ಧರನ್ನ ಕೇಳಿದರು ಈಗ ನಿಮ್ಮ ಮನಸ್ಸಿನ ಖಿನ್ನತೆ ಹೇಗಿದೆ ಆ ವೃದ್ಧರಿಗೆ ಈಗ ಅರಿವಾಗಿತ್ತು ತನಗೆ ಯಾವುದೇ ಕಾಯಿಲೆ ಇಲ್ಲ ತನಗೆ ಬಡತನವಿಲ್ಲ ಮೆದುಳು ಸಕ್ರಿಯವಾಗಿದೆ ತಾನು ಅದೃಷ್ಟವಂಚಿತನಲ್ಲ ತನ್ನ ಹೆಂಡತಿ ಮಕ್ಕಳು ಕೂಡ ಅನುಕೂಲಕರವಾಗಿಯೇ ಇದ್ದಾರೆ ತನ್ನ ಸಮಸ್ಯೆ ಇತರರ ಸಮಸ್ಯೆಗಳ ಮುಂದೆ ಏನೂ ಅಲ್ಲ ಆ ವೃದ್ಧರಿಗೆ ಈಗ ಜ್ಞಾನೋದಯವಾಗಿತ್ತು
ಜಗತ್ತಿನಲ್ಲಿ ಎಷ್ಟೋ ಜನರಿಗೆ ಸಿಗದ ಸುಖ ಸಂತೋಷಗಳು ತನಗೆ ದೊರೆತಿವೆ. ವೈದ್ಯರು ವೃದ್ಧರಿಗೆ ಹೇಳಿದರು, ದಯವಿಟ್ಟು ಮತ್ತೊಬ್ಬರ ಊಟದ ತಟ್ಟೆಯಲ್ಲಿ ಇಣುಕಿ ನೋಡುವ ಅಭ್ಯಾಸವನ್ನು ಬಿಡಿ, ನಿಮ್ಮ ತಟ್ಟೆಯಲ್ಲಿನ ಊಟವನ್ನು ಸಂತೃಪ್ತಿಯಿಂದ ತಿನ್ನಿ. ಇನ್ನೊಬ್ಬರ ಜೀವನದೊಂದಿಗೆ ನಮ್ಮ ಜೀವನವನ್ನು ಹೋಲಿಸಿಕೊಳ್ಳುವುದೇ ತಪ್ಪು. ಪ್ರತಿಯೊಬ್ಬನೂ ಅವನ ಗಮ್ಯದ ಕಡೆಗೆ ನಡೆದುಕೊಂಡು ಹೋಗುತ್ತಲೇ ಇರುತ್ತಾನೆ. ಇವರಲ್ಲಿ ಯಾರೂ ಮುಂಚಿಲ್ಲ, ಯಾರೂ ತಡವಿಲ್ಲ. ಅವರವರಿಗೆ ಅವರವರದೇ ಸಮಯ ನಿಗದಿಯಾಗಿರುತ್ತದೆ. ಎಲ್ಲದರಲ್ಲಿ ಒಳ್ಳೆಯದು ಇರುತ್ತದೆ, ಕೆಟ್ಟದ್ದು ಇರುತ್ತದೆ, ದೊಡ್ಡದು ಇರುತ್ತದೆ, ಚಿಕ್ಕದು ಇರುತ್ತದೆ. ದೇವರು ಕೊಟ್ಟಿದ್ದರಲ್ಲಿ ನೆಮ್ಮದಿಯಿಂದ ಇರೋಣ. ಗೆಳೆಯರೇ, ಆ ವೃದ್ಧ ನಾನಾಗಿರಬಹುದೇ? ಅಥವಾ ನೀವು? ಅಥವಾ ನಿಮ್ಮ ಗೆಳೆಯರು ಯಾರಾದರೂ? ನನಗೆ, ನಿಮಗೆ ಅಥವಾ ಆ ಯಾರಿಗಾದರೂ ಈ ವಿಡಿಯೋ ಸೂಕ್ತ ಕೌನ್ಸೆಲಿಂಗ್ ಆಗಿರಬಹುದಲ್ಲವೇ? ಹಾಗಿದ್ದಲ್ಲಿ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಹಾಗೂ ಈ ತರಹದ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.